ಒಂದು ಶೂಟಿಂಗ್ ಮಾಡಬೇಕಾದ್ರೆ ಕೂಡ ಅಲ್ಲಿ ಪುತ್ತೂರ್ ಹತ್ರ ಒಂದು ಹತ್ಯೆ ಕೂಡ ಆಯ್ತು, ಮರ್ಡರ್ ಆಯ್ತು. ನಮ್ಮ ಶೂಟಿಂಗ್ ನಡೀತಾ ಇರ್ಬೇಕಾದ್ರೆ 6 ಗಂಟೆ ಮೇಲೆ ಶೂಟಿಂಗ್ ಮಾಡಂಗಿಲ್ಲ, ರೋಡ್ ಬರಂಗಿಲ್ಲ, ಹಾಕಿದ್ರು ಊಟ ತಿಂಡಿ ಸಮಸ್ಯೆ. ಮಾರ್ನಿಂಗ್ ಟೈಮಲ್ಲಿ ಶೂಟಿಂಗ್ 6 o'clock ಏನೋ ಸ್ಟಾರ್ಟ್ ಮಾಡಿದಾಗ ತಲವಾರ ಇಟ್ಕೊಂಡು ಓಡಿದಾಗ ಇದು ರಿಯಲ್ ಏನೋ ಆಗ್ತಿದೆ, ರಿಯಲ್ ಪೊಲೀಸ್ ಜೀಪೆ ಬಂದ್ಬಿಟ್ಟು ನಮ್ಮನ್ನೆಲ್ಲ ತಡೆದು ಏನಾಯ್ತು. ಅವಾಗ ರಾಮದಾಸ್ ಶೆಟ್ಟಿ ಎಲ್ಲ ಅದನ್ನ ನಿಭಾಯಿಸಿದ್ರು ನಮ್ಮ ಸ್ನೇಹಿತರು. ಇಂಟ್ರೆಸ್ಟ್ ಅಂತ ಹೇಳ್ತೀರಾ, ಇನ್ನೇನು ದಿನಗಳನ್ನ ಎಣಿಸ್ತಾ ಇದೆ ಸಿನಿಮಾ ರಿಲೀಸ್ಗೆ, ಫೈನಲ್ ಆಗಿ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ಕರ್ನಾಟಕ ಜನತೆ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನಮಗೆ. ಮತ್ತು ಡಿಫ್ರೆಂಟ್ ಆಗಿದೆ ಮೂವಿ ಇದು, ಈ ಎಲ್ಲ ನಂದೇನಂತಂದರೆ ಇದರಲ್ಲಿ ಸಮಾಜಕ್ಕೊಂದು ಮೆಸೇಜ್ ಇದೆ, ಒಂದು ಸಂದೇಶ ಇದೆ ಅಂತ ಹೇಳ್ತೀನಿ ನಾನು. ಒಳ್ಳೆ ಮೂವಿ ಬಂದಿದೆ ಸರ್. ನಿಮ್ಮ ಕೈ ಚಳಕದಲ್ಲಿ ಮೂಡಿ ಬಂದಂತಹ ಸಿನಿಮಾ ತೆರೆ ಮೇಲೆ ಬರೋಕೆ ಇನ್ನೇನು ಕ್ಷಣಗಳನ್ನು ಎಣಿಸ್ತಾ ಇದೆ, ಏನು ಹೇಳ್ತೀರಾ ಫೈನಲ್ ಆಗಿ? ಫೈನಲ್ ಏನಿಲ್ಲ, ಬೇರ ಟ್ಯಾಗ್ ಲೈನ್ ಮರ್ಚೆಂಟ್ ಆಫ್ ಡೆತ್ ಅಂತ. ಅಲ್ಲಿ ಸಾವಿನ ವ್ಯಾಪಾರ ಮಾಡ್ತಾರೆ, ನಾವು ಈಗ ಪ್ರೇಕ್ಷಕರ ಮುಂದೆ ಸಿನಿಮಾ ವ್ಯಾಪಾರ ಮಾಡೋಕ್ಕೆ ಬಂದಿದ್ದೀವಿ. ದಯವಿಟ್ಟು ನೀವು ಬಂದು ನಮ್ಮ ಹತ್ರ ಬೇರೆ ಮಾಡಿ, ಬೇರೆ ಸಿನಿಮಾನು ಗೆಲ್ಸಿ ಅಂತ ಕೇಳ್ಕೊತಾ ಇದ್ದೀನಿ. ಎಸ್ ಹರ್ಷಿಕ್ ಅವರೇ, ಸಿನಿಮಾ ರಿಲೀಸ್ ಆಗ್ತಾ ಇದೆ, ಏನು ಹೇಳ್ತೀರಾ? ಎಲ್ಲ ವೀಕ್ಷಕರಿಗೆ ಕೇಳ್ಕೊಳ್ಳೋದಿಷ್ಟೇ, ಪ್ರತಿ ಸತಿ ಆರ್ಟಿಸ್ಟ್ಗೆ ಒಂದು ಸಿನಿಮಾ ಬಂದಾಗ ಒಂದು ಹೇಗೆ ಮಗು ಹುಟ್ಟುತ್ತೆ, ಅದರ ಒಂದು ಎಕ್ಸೈಟ್ಮೆಂಟ್ ಹೇಗಿರುತ್ತೆ, ಹಾಗೆ ನಮಗೆ ಒಂದು ಎಕ್ಸೈಟ್ಮೆಂಟ್ ಇದೆ. ಸೊ ನಮ್ಮ ಸಿನಿಮಾ ಬೇರ ಇದೆ, June 16 ರಿಲೀಸ್ ಆಗ್ತಾ ಇದೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು, ನಿಮ್ಮೆಲ್ಲ ಪ್ರೋತ್ಸಾಹ ಬೇಕು. ಒಂದು ನೈಜ ಕಥೆನ ತುಂಬ ನೈಜವಾಗಿ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಸಾಕಷ್ಟು ವಿಷಯಗಳು ನಿಮ್ಗೆ ಗೊತ್ತಿರೋವಂಥ ವಿಷಯಗಳೇ, ಆದರೆ ಎಲ್ಲೊಂದು ಕಡೆ ಮುಚ್ಚುಮರೆ ಆಗಿರುತ್ತೆ, ಅದನ್ನು ತುಂಬ ಎತ್ತಿ ತೋರಿಸ್ತಾ ಇದ್ದಾರೆ ನಮ್ಮ ಡೈರೆಕ್ಟರ್ ಈ ಸಿನಿಮಾದಲ್ಲಿ. ಬಂದು ಸಿನಿಮಾನ ನೋಡಿ, ಹಾಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಸ್ ಯಶ್ ಶೆಟ್ಟಿ ಅವರೇ, ಸಲೀಮಾಗಿ ಬರೋಕೆ ರೆಡಿಯಾಗಿದ್ದೀರಾ, ಏನು ಹೇಳ್ತೀರಾ? ನಮ್ಮ ಬೇರೆ ಚಿತ್ರ ನಾವು ಯಾರ ಪರವಾಗಿಯೂ ಇಲ್ಲ, ಯಾರ ವಿರೋಧವಾಗಿಯೂ ಇಲ್ಲ. ಒಂದು ನನ್ನ ಪ್ರಕಾರ ಬೇರೆ ಚಿತ್ರ ಒಂದು ಐ ಓಪನಿಂಗ್, ಅಂದರೆ ನಮ್ಮದೇನೋ ಒಂದು ಸಿದ್ಧಾಂತ ಇರುತ್ತೆ, ನಮ್ಮದೇನೋ ಒಂದು ನಾವು ಅಂದ್ಕೊಂಡಿರ್ತೀವಿ, ಆ ವಿಚಾರಗಳಿಗೆ ಒಂದು ಕ್ವಶನ್ ಮಾಡುವಂಥ ಒಂದು ಚಿತ್ರ ಇದು. ಇದೆ June 16 ಬರ್ತಿದ್ವಿ, ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಬನ್ನಿ, ನಿಮ್ಮ ಜೊತೆ ನಾವು ನೋಡ್ತೀವಿ ಚಿತ್ರ.